ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಏನು ತಿಳ್ಕೊಂಡಿದ್ದೀರಾ? ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಒಂದು ಅರ್ಧ ಭಾಗಕ್ಕೆ ಬಂದಿದ್ದೀರಾ. ಇದು ಒಂದು ಕಥೆ ಅಲ್ವಾ? ಈ ಕಥೆಯ ಒಂದು ಅರ್ಧ ಭಾಗಕ್ಕೆ ಬಂದಿದ್ದೀರಾ. ಮುಂದೆ ಏನಾಗುತ್ತೆ ಅಂತ ಕೇಳುವಂತಹ ಕುತೂಹಲ ನಿಮಗೂ ಇದೆ ಅಲ್ವಾ? ಏನು ಎಲ್ಲಿ ತನಕ ನಾನು ಹೇಳಿದ್ದೆ, ಎಲ್ಲಿ ತನಕ ಹೇಳಿದ್ದೆ ನಾನು ನಿಮಗೆ, ಆ ಒಂದು ಜಿಂಕೆಯನ್ನು ಆ ಹುಲಿಯಿಂದ ಆ ಯುವಕ ಹೇಗೆ ಒಂದು ಬಚಾವ್ ಮಾಡ್ತಾನೆ, ಹೇಗೆ ಪಾರು ಮಾಡ್ತಾನೆ ಅಂತ ಹೇಳಿದ್ದೆ ಅಲ್ವಾ? ಹೇಗೆ ಅವನು ಪಾರು ಮಾಡಿದ, ಆಮೇಲೆ ಏನಾಗುತ್ತೆ ಅನ್ನೋದನ್ನು ಇವತ್ತು ನೋಡೋಣ. ಹೇಗೆ ಅವನು ಆ ಹುಲಿಯಿಂದ ಜಿಂಕೆಯನ್ನು ಪಾರು ಮಾಡಿ ಜಿಂಕೆಯನ್ನು ಸೇಫಾಗಿ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದನ್ನು ಹಿಂದಿನ ಒಂದು ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಲ್ವಾ. ಈ ತರಗತಿಯಲ್ಲಿ ಏನು ತಿಳ್ಕೊಳ್ಳೋಣ, ಸ್ವಲ್ಪ ಮುಂದೆ ಬಂದು ತಿಳ್ಕೊಳ್ಳೋಣ. ಏನಾಗುತ್ತೆ, ಆ ಜಿಂಕೆ ಅದಕ್ಕೆ ತುಂಬಾ ಬೇಜಾರಾಗುತ್ತೆ, ಅದು ತುಂಬ ಅಳ್ತಾ ಇರುತ್ತೆ. ಯಾಕೆಂದರೆ ನನ್ನಿಂದಾಗಿ ಈ ಯುವಕನಿಗೆ ಇಷ್ಟೊಂದು ತೊಂದರೆ ಆಯ್ತಲ್ವಾ, ಅವನು ತುಂಬ ಆರಾಮವಾಗಿ ಖುಷಿಯಿಂದ ಆ ಮನೆಯಲ್ಲಿ ಇರ್ತಾ ಇದ್ದ, ಆದರೆ ನಾನು ಬಂದಮೇಲೆ ಅವನಿಗೆ ಈ ಹುಲಿಯಿಂದ ಇಷ್ಟೊಂದು ಏಟಾಗಿದೆ, ಹುಲಿ ಎಷ್ಟೊಂದು ಕಡೆ ಪರಿಚಿದೆ, ಎಷ್ಟು ನೋವಾಗಿದೆ ಅವನಿಗೆ. ನಾನು ಇಷ್ಟೆಲ್ಲ ಮಾಡಬಾರ್ದಿತ್ತು, ನಾನೇ ಅವನ ಬಾಯಿ ಹುಲಿ ಬಾಯಿಗೆ ಹೋದರೆ ನನ್ನನ್ನು ತಿಂದು ಅದು ಹೋಗ್ತಿತ್ತು, ಆದರೆ ಈ ಯುವಕನಿಗೆ ಈ ಥರ ಒಂದು ಸಂದರ್ಭ ಬರ್ತಾ ಇರಲಿಲ್ಲ ಅಂತ ಅದು ತುಂಬಾ ಬೇಜಾರು ಮಾಡ್ಕೊಳತ್ತೆ. ಆದರೆ ಬೇಜಾರು ಮಾಡ್ಕೊಳೋದು ಏನು ಮಾಡುತ್ತೆ, ಅಲ್ಲೇ ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗ್ಬಿಟ್ಟು ಏನು ಮಾಡುತ್ತೆ, ಅದು ಕಾಡಲ್ಲಿರೋವಂಥ ಕೆಲವು ಏನು ಮಾಡುತ್ತೆ, ಇದು ಸೊಪ್ಪುಗಳನ್ನು ತಂದು ಅವನಿಗೆ ಔಷಧಿಯನ್ನು ಮಾಡುತ್ತೆ. ನೋಡು ಯಾವ ತರಹದಂತಹ ಔಷಧಿಯನ್ನು ಮಾಡುತ್ತೆ ಅನ್ನೋಂತ ಈ ಒಂದು ಪದ್ಯ ಭಾಗದಲ್ಲಿ ನೋಡೋಣ. ಬನ್ನಿ. ಸೊಪ್ಪು ಸದೆ ಬೇರು ತೊಗಟೆ, ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನ ತಂದಿತು, ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯ ತೊಡಗಿದ, ಇದನ್ನು ಕಂಡು ಜಿಂಕೆಗಾಯ್ತು ಅಪರಿಮಿತ ಆನಂದ. ಏನಾಯ್ತು, ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನ ತಂದಿತು, ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಅವನು ಮತ್ತೆ ಎತ್ತು ನಡೆಯ ತೊಡಗಿದ, ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ನೋಡಿದ್ರಲ್ವಾ, ಇದು ಹಾಡ್ಗತೆಯಾಗಿದ್ದರಿಂದ ಮಧ್ಯದಲ್ಲಿ ಮಧ್ಯದಲ್ಲಿ ಈ ತರಹದ ಏನು ಪದ್ಯ ಭಾಗ ಕೂಡ ಬರುತ್ತೆ. ಈ ಪದ್ಯ ಭಾಗದಲ್ಲಿ ಏನಿದೆ, ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನ ತಂದಿತ್ತು. ಏನು ಮಾಡ್ತು ಜಿಂಕೆ, ಅಲ್ಲೇ ಇರುವಂತಹ ಪಕ್ಕದಲ್ಲಿ ಇರುವಂತಹ ತೋಟಕ್ಕೆ ಹೋಗಿ ಸೊಪ್ಪು ಸದೆ ಅಂದರೆ ಔಷಧಿಯ ಸೊಪ್ಪಿರತ್ತಲ್ಲ, ಆ ಥರದಂತಹ ಸೊಪ್ಪನ್ನೆಲ್ಲ ತೊಗೊಬಂತು ಜಿಂಕೆ. ಏನು ಮಾಡ್ತು, ಸೊಪ್ಪು ಸದೆಗಳನ್ನೆಲ್ಲ ತೊಗೊಬಂತು, ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಆ ಸೊಪ್ಪನ್ನೆಲ್ಲ ಅರೆದು, ಏನೇನು ಕೆಲವು ಸೊಪ್ಪುಗಳಿರುತ್ತೆ ಅದು ಬ್ಲಡ್ ಕ್ಲೋತ್ ಆಗ್ತಾ ಇರುವಾಗಿಲ್ಲ, ಆ ಸೊಪ್ಪನ್ನು ಜಜ್ಜಿ ಆ ಗಾಯಗಳಿಗೆ ಆ ಬ್ಲಡ್ ಕ್ಲೋತ್ ಆಗ್ತಾ ಇರುವಲ್ಲಿ ಹಾಕಿದರೆ ಏನಾಗುತ್ತೆ, ಅದು ಅಲ್ಲೇ ಕಡಿಮೆ ಆಗುತ್ತೆ. ಆ ಥರ ಸೊಪ್ಪನ್ನು ತಂದು ಏನು ಮಾಡ್ತು ಜಿಂಕೆ, ಅರೆದು ಅವನ ಗಾಯಗಳಿಗೆ ಹಾಕಿತು. ಹಾಗೆ ಗಾಯಮಾಗಿ ಅವನು ಮತ್ತೆ ಎದ್ದು ನಡೆಯ ತೊಡಗಿದ. ಹಾಗೆ ಮಾಡಿದ ತಕ್ಷಣ ಏನಾಯಿತು, ಗಾಯ ಅವನಿಗೆ ವಾಸಿಯಾಯಿತು, ಅವನು ಎದ್ದು ಓಡಾಡತೊಡಗಿದ, ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆ ಹುಲಿ ಮಾಡಿರುವಂತಹ ಒಂದು ಗಾಯದಿಂದ ಆ ಯುವಕನಿಗೆ ಓಡಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಈ ಜಿಂಕೆ ಏನು ಮಾಡ್ತು, ಅರೆದು ಕುಟ್ಟಿ ಕೆಲವು ಸೊಪ್ಪುಗಳನ್ನು ಅರೆದು ಕುಟ್ಟಿ ಅದೇ ಮದ್ದನ್ನು ತಯಾರು ಮಾಡಿ ಅವನಿಗೆ ಗಾಯಗಳಿಗೆ ಹಾಕಿತು. ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ. ಏನಾಯಿತು, ಈ ಒಂದು ಅವನ ಒಂದು ಏನು, ಅವನು ಆ ನೋವಿನಿಂದ ಬಳಲ್ತಾ ಇತ್ತಲ್ವ, ಆ ನೋವು ಕಡಿಮೆಯಾಗಿ ಅವನು ನಡೆದಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗ ಆ ಜಿಂಕೆಗೆ ಏನಾಯಿತು, ತುಂಬ ಆನಂದ ಆಯಿತು, ಖುಷಿ ಆಯಿತು. ನನ್ನಿಂದಾಗಿ ಈ ಥರ ಅವನಿಗೆ ಸಿಚುವೇಶನ್ ಬಂತು, ಈ ಥರ ಪರಿಸ್ಥಿತಿ ಬಂತು ಅಂತ ಅದು ತುಂಬಾ ಏನು ಮಾಡ್ಕೋತಾ ಇತ್ತು, ವ್ಯಥೆ ಪಡ್ತಾ ಇತ್ತಲ್ವ. ಇವಾಗ ಅದಕ್ಕೆ ಏನಾಯಿತು, ಸ್ವಲ್ಪ ಸಮಾಧಾನ ಆಯಿತು. ಅವನು ಏನು ಮಾಡ್ತಾ ಇದ್ದಾನೆ, ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದಾನಲ್ವ, ಅದಕ್ಕೆ ಸ್ವಲ್ಪ ಅದಕ್ಕೆ ಸಮಾಧಾನ ಆಯಿತು. ಹೀಗೆ ಆ ಜಿಂಕೆಗೂ ಮತ್ತು ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂತು. ನೋಡಿ ಏನಾಯಿತು, ಆ ಜಿಂಕೆ ಮತ್ತು ಯುವಕನಿಗೆ ಈ ಥರ ಆದಂತಹ ಒಂದು ಕೆಲವು ಸಂದರ್ಭಗಳಲ್ಲಿ ಅವರಿಬ್ಬರು ಹತ್ರ ಆಗಿರೋದ್ರಿಂದ ಅವರಿಬ್ಬರು ಏನು ಮಾಡಿದರು, ಏನೋ ಸಂಬಂಧ ಕೂಡಿ ಬಂತು. ಅದರಲ್ಲಿ ಜಿಂಕೆ ಮನಸ್ಸಿನಲ್ಲಿ ಏನೋ ಚಿಂತೆ ಇತ್ತು, ಯುವಕನಿಗೆ ಗೊತ್ತಾಗ್ತಾ ಇತ್ತು ಆ ಜಿಂಕೆ ಮನಸ್ಸಲ್ಲಿ ಏನೋ ಒಂದು ಚಿಂತೆ ಇದೆ, ಏನೋ ಒಂದು ಯೋಚನೆ ಮಾಡ್ತಾ ಇದೆ ಆ ಜಿಂಕೆ, ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಂದಿನ ಏನಾಯಿತು, ಅವರ ಮನೆ ಅಂಗಳದಲ್ಲಿ ಅಂದರೆ ಮನೆ ಮುಂದ್ಗಡೆ ಕೆಲವು, ಇವಾಗ ಹಳ್ಳಿ ಪ್ರದೇಶಗಳಲ್ಲಿ ಮನೆ ಮುಂದ್ಗಡೆ ಕೆಲವು ಒಂದು ಸ್ವಲ್ಪ ಪ್ರದೇಶ ಇರುತ್ತೆ, ಅದಕ್ಕೆ ಅಂಗಳ ಅಥವಾ ಅಂಗಣ ಅಂತಲೂ ಕರೀತಾರೆ. ಆ ಪ್ರದೇಶದಲ್ಲಿ ಜಿಂಕೆ ಮಲ್ಕೊಂಡಿತ್ತು, ಅಂದರೆ ಮನೆಯ ಅಂಗಳದಲ್ಲಿ ಜಿಂಕೆ ಮಲ್ಕೊಂಡಿತ್ತು. ಆ ಜಿಂಕೆ ಮಲ್ಕೊಂಡಿತ್ತು, ಥಟ್ಟನೆ ಅದಕ್ಕೆ ಏನೋ ಒಂದು ಸೌಂಡ್ ಕೇಳಿಸ್ತು. ಅದು ಸೌಂಡ್ ಕೇಳಿದ ತಕ್ಷಣ ಹೀಗೆ ಮಾಡಿ ಅದೇ ಕಡೆಗೆ ಆಲಿಸ್ತಾ ಹೋಯಿತು, ಅದೇ ಕಡೆಗೆ ಇನ್ನು ಆಲಿಸ್ತಾ ಹೋಯಿತು. ಆವಾಗ ಕಿವಿ ಕೊಟ್ಟು ಕೇಳ್ತಾ ಆಲಿಸ್ತಾ ಅದಕ್ಕೆ
ಯಾರೋ ಯುವಕನ ಮನೆ ಹತ್ರ ಬರ್ತಾ ಇದೆ, ಕೇಳ್ತು ಯಾವುದೋ ಒಂದು ಇಂಪಾದ ದನಿ ಕೇಳಿಸ್ತಾ ಇದೆ ಅಂತ ಅದ್ಕನ್ನಿಸ್ತು. ಅದಕ್ಕೆ ಆವಾಗ ಏನಾಯಿತು, ತುಂಬ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ನೋಡಿ, ಮುಂದೆ ನೋಡಿ ಮಕ್ಕಳೇ. ಯಾಕೆ ಅಂದರೆ ಚುಕ್ಕಿ ಎಲ್ಲಿದೆಯಾ, ಚುಕ್ಕಿ ಎಲ್ಲಿದೆಯಾ ಅಂತ ಯಾರೋ ಕರೀತಾ ಇದ್ರು, ಯಾರೋ ಕೂಗ್ತಾ ಇದ್ರು. ಏನಂತ, ಚುಕ್ಕಿ ಎಲ್ಲಿದೆಯಾ, ಚುಕ್ಕಿ ಎಲ್ಲಿದೆಯಾ ಅಂತ ಕರೀತಾ ಇದ್ರು. ಇದಕ್ಕೆ ಹಾಗೆ ಕರೆದ ತಕ್ಷಣ ನನಗೆ ಏನೋ ಒಂಥರ ಸಂತೋಷ ಆಗ್ತಾ ಇದೆ ಅಂತ ಭಾವನೆಯಿಂದ ಅದು ಮುಂದೆ ಮುಂದೆ ಹೋಯಿತು. ಹಾಗೆ ಯುವಕ ಕೂಡ ಗಾಬರಿಯಿಂದ ಓಡಿ ಹಿಂದೆ ಹೋದ, ಯಾಕಪ್ಪ ಇದು ಇಷ್ಟು ಸಂತೋಷದಿಂದ ಓಡ್ತಾ ಇದೆ, ಯಾರದು ಧ್ವನಿ ಬೇರೆ ಕೇಳಿಸ್ತಾ ಇದೆ, ಯಾಕೆ ಇದಿಷ್ಟು ಸಂತೋಷದಿಂದ ಓಡ್ತಾ ಇದೆ ಅಂತ ಅವನು ಆ ಚುಕ್ಕಿ ಹಿಂದಗಡೆಗೆ ಹೋದ. ಆಯಿತಾ, ಆ ಜಿಂಕೆ ಹೆಸರೇನು ಚುಕ್ಕಿ ಅಂತ. ಹಾಗೆ ಹೋದ, ಅಲ್ಲಿ ಹೋದ ತಕ್ಷಣ ಒಬ್ಬ ಯುವತಿ ಬಂದಿದ್ಲು. ಆ ಯುವತಿ ಜಿಂಕೆಯನ್ನು ತಬ್ಬಿ ಹಿಡ್ಕೊಂಡ್ಬಿಟ್ಟಿದ್ದು, ಜಿಂಕೆಯನ್ನು ತಬ್ಬಿ ಹಿಡ್ಕೊಂಡ್ಬಿಟ್ಟಿದ್ಲು. ಆಯಿತಾ, ಜಿಂಕೆ ಅವಳ ಕೈ ನಿಕ್ತಾ ಇತ್ತು. ಈ ಯುವಕ ಹೋಗಿ ನೋಡ್ದ, ಏನಾಗ್ತಾ ಇದೆಯಪ್ಪ ಇಲ್ಲಿ ಅಂತ. ಆ ಜಿಂಕೆ ಏನು ಮಾಡ್ತು, ಆ ಯುವತಿಯ ಕೈಯನ್ನು ಪ್ರೀತಿಯಿಂದ ನೆಕ್ತಾ ಇತ್ತು. ಇವಾಗ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಾಣಿ ಸಾಕಿದರೆ, ನೀವು ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಹೋಗಿ, ಬಂದ ತಕ್ಷಣ ಅದು ಯಾವ ಥರ ನಿಮ್ಮ ಸ್ವಾಗತ ಮಾಡುತ್ತೆ, ಯಾವ ಥರ ವೆಲ್ಕಮ್ ಮಾಡುತ್ತೆ, ಮೈಗೆ ನೆಗೆಯೋದು, ನಾಲಿಗೆಯಿಂದ ನೆಕ್ಕೋದು, ಕಚ್ಚೋದು, ಕೆಲವು ಪ್ರಾಣಿಗಳು ಕೆಲವು ಥರ ಮಾಡುತ್ತೆ. ಈ ಜಿಂಕೆ ಏನು ಮಾಡ್ತು, ಬಾಯಿಯಿಂದ ಆ ನಾಲಿಗೆಯಿಂದ ಅದನ್ನು ನೆಕ್ತಾ ಇತ್ತು. ಹಾಗೆ ಆ ಜಿಂಕೆಯ ಮುಖಕ್ಕೆ ಮುಖ ತಾಗಿಸ್ಕೊಂಡು ಆ ಹುಡುಗಿ ಇದ್ಲು. ಆಯಿತಾ, ಈ ಯುವತಿ ಯುವಕನ ನೋಡಿದ ತಕ್ಷಣ ಏನು ಮಾಡ್ಕೊಂಡ್ಲು, ಪರಿಚಯ ಮಾಡಿಕೊಂಡ್ಲು. ಏನು ಹೇಳ್ಕೊಂಡ್ಲು, ನಾನು ಈ ಜಿಂಕೆಯನ್ನು ಸಾಕಿದವಳು ಅಂತ ಪರಿಚಯ ಮಾಡಿಕೊಂಡ್ಲು. ಆಮೇಲೆ ಈ ಪರಿಚಯ ಏನಾಗತ್ತೆ, ಏನು ಮಾಡ್ತಾರೆ, ಆ ಜಿಂಕೆಯನ್ನು ಕಳಿಸ್ಕೊಡ್ತಾರಾ, ಇಲ್ಲೇ ಇಟ್ಕೋತಾರಾ, ಇವನ್ನೆಲ್ಲ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಈ ತರಗತಿಯಲ್ಲಿ ಇವಿಷ್ಟೇ ಸಾಕು.